ನಮ್ಮ ಸನ್ಮಾನ್ಯ ಮುನ್ನಪ್ಪನವರು ಬಹುಶಃ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಯಾಕಂದ್ರೆ ನಾವು ಕಾಲಾಯ ತಸ್ಮೈ ನಮ್ಮ ಅಂತ ಹೇಳ್ತೀವಿ ಅಂತ ಒಂದು ವಾತಾವರಣ ನಿರ್ಮಾಣ ಆಯ್ತು. ಬಹುಶಃ ನಾವು ಇವಾಗೆಲ್ಲ ಹೇಳಿದಾಗೆ ಭೀಮನಪ್ಪನವರು 40 ವರ್ಷ ಒಂದು ಈ ಪಕ್ಷಕ್ಕೆ ಬೆನ್ನೆಲುಬಾಗಿ ಸಿದ್ಧಗಡ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅವರ ನಾಯಕತ್ವದಲ್ಲಿ ಏನು ಕಟ್ಕೊಂಡು ಬಂದರು. ಬಹುಶಃ ಅವರು ಇವತ್ತು 9 ಸಾರಿ ನಿಂತಾಗ 6 ಸತಿ ಗೆದ್ದು ಮಂತ್ರಿ ಪದವಿ ಇನ್ನೊಂದು ಎಲ್ಲ ಒಂದು ಅಧಿಕಾರವನ್ನು ಅನುಭವಿಸಿ ಈ ಕ್ಷೇತ್ರಕ್ಕೆ ಅವ್ರು ಮಾಡಿರೋಂಥ ಕೊಡುಗೆ ನಿಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥವ್ರು ನೋಡಿದ್ರೆ 3 ತಲೆಮಾರಿನವ್ರು ಕೂತಿದ್ದೀರಿ. ಅಂದರೆ ಮೊದಲಿಂದ ಮುನಿಯಪ್ಪನ 40 ವರ್ಷ ಕಳೆದುಕೊಂಡ್ಬಿಟ್ಟು ನಾವೆಲ್ಲೂ ಹೋಗಲ್ಲ ಮಾಡಲ್ಲ ಅಂತ ರಾಷ್ಟ್ರಗಳು ಮಾಡೋಕ್ಕೆ ಇನ್ನೊಂದಕ್ಕೆ ಸುಲಭ ಆಗುತ್ತೆ. ಆದರೆ ನಾನು ಹೇಳೋದು ದುಃಖವಾದ ವಿಚಾರ ಅಂದರೆ ಅವ್ರು ಶಾಸಕರಾಗಿದ್ದಾಗ ಕೂಡ ಈ ತಾಲೂಕಿನಲ್ಲಿ ಎಷ್ಟೋ ಜನ ಲೀಡರ್ಗಳು ಯಾರೋ ಜೊತೆಗೆ ಹೋಗವರೆ ಇವತ್ತು ಕೂಡ ಅವರೇ. ಇವತ್ತು ನಾನು ಹೇಳಬೇಕಂದ್ರೆ ಇಲ್ಲಿ ಅಭಿಪ್ರಾಯ ಕೇಳಕ್ಕೆ ಹೋದರೆ ಶುರು ಆದರೆ ಒಬ್ಬೊಬ್ಬರು ಒಂದು ಅಭಿಪ್ರಾಯ ಹೇಳ್ತಾರೆ. ಸುಮ್ಮನೆ ನಾವು ಸೇರಿಸೋದು ಏನೋ ಒಂದು ನಾವು ಯಜಮಾನರು ಬಿಟ್ಟು ಹೋಗಲ್ಲ ಅಂತ ಹೇಳೋದು ಮಾಡೋದು ಮಾಡೋದಲ್ಲ. ನನ್ನ ಮನವಿ ಏನಂದ್ರೆ ಇವತ್ತು ಇವತ್ತೇನು ಅವರೊಬ್ಬರ ಮೇಲೆ ಭಾರ ಹಾಕೋದಲ್ಲ, ಈ ತಾಲೂಕಲ್ಲಿ 40 ವರ್ಷದಿಂದಲ್ಲ 30 ವರ್ಷದಿಂದ ಏನು ಕಾಂಗ್ರೆಸ್ ಪಕ್ಷ ಅವರ ಕೆಳಗೆ ಬೆಳೆದಂಥ ನಾಯಕರೇನಿದ್ದಾರೆ ನಾನು ಅವರಲ್ಲೆಲ್ಲ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂದ್ರೆ ಇವತ್ತು ಈ ನಡೀತಾ ಇರೋ ಘಟನೆಯಲ್ಲಿ ಕಾಂಗ್ರೆಸ್ ಉದ್ದಾರ ಆಗೋಂಥ ಘಟನೆಗಳು ಯಾವುದು ನಡೀತಾ ಇಲ್ಲ. ನನ್ನ ಮನವಿ ಏನಂದರೆ ಇವತ್ತು ಯಾರೋ ಹೊಸಬರು ಬಂದವರು ಅವ್ರ ಜೊತೆಗೆ ಹೋಗೋದಂತಲ್ಲ, ನಿಮ್ಮ ನಿರ್ಧಾರಗಳನ್ನ ಆಮೇಲೆ ಮಾಡಿರಂತೆ. ಮೊದಲನೇದಾಗಿ ಭೀಮನಪ್ಪನ ಹತ್ರಕ್ಕೆ ಬರಬೇಕು. ನನ್ನ ಇವತ್ತು ಕರೆದವರು ಭೀಮನಪ್ಪರು ನನಗೆ ಗೊತ್ತಿದ್ದಂಗೆ ಎಲ್ಲ ಬಂದಿಲ್ಲ. ಈ ತಾಲೂಕಿನಲ್ಲಿ 40 ವರ್ಷ ಅವರ ನಾಯಕತ್ವದ ಕೆಳಗೆ ಸುಖ ಅನುಭವಿಸೋರು ಅಧಿಕಾರ ಅನುಭವಿಸೋರು ಎಲ್ಲ ಬಂದಿಲ್ಲ, ಯಾರೋ ಕೆಲವಾರು ಜನ ಬಂದಿರೋದಷ್ಟೇ. ಆದ್ದರಿಂದ ನಾನು ಹೇಳೋದು ಇವತ್ತು ನನ್ನ ಮನವಿ ಏನಂದರೆ ಇವತ್ತು ನಾನು ಓಪನ್ ಆಗಿ ಮನವಿ ಮಾಡೋದೇನಂದರೆ ನೀವು ಏನೆಲ್ಲ ಮಾಡ್ಕೊಳ್ಳಿ ಆಮೇಲೆ ಮೊದಲನೇದಾಗಿ ಅವ್ರ ಹತ್ರ ಬರಬೇಕು. ಅವರು 1 ವರ್ಷ 2 ವರ್ಷ ಅಲ್ಲ 40 ವರ್ಷ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿರ್ತಕ್ಕಂಥವ್ರು ಉಳಿಸಿರ್ತಕ್ಕಂಥವ್ರು. ಇವತ್ತು ನಾವು ಎಲ್ಲೋ ಸ್ವಲ್ಪ ಇದಾಗಿದೆ ಅಂತೇಳಿದ್ದೆ ನಾವು ಅವ್ರನ್ನ ಬಿಟ್ಟು ಹೋಗೋದಲ್ಲ, ಅವ್ರ ಹತ್ರಕ್ಕೆ ಬಂದು ನಮ್ಮ ಅಭಿಪ್ರಾಯಗಳೇನವೆ ಅವ್ರಿಗೂ ಹೇಳೋಣ, ಅವ್ರಿಗೆ ನಿರ್ಧಾರ ಮಾಡೋಕ್ಕೆ ಬಿಡೋಣ. ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕನ್ನೋದೇ ನಮ್ಮೆಲ್ಲ ಬಹುಶಃ ಮುಕ್ಕಾಲು ಭಾಗ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ಉದ್ದೇಶ ಏನಂದರೆ ನಾವು ಇಬ್ಬಾಗಗಳಾದರೆ ಗುಂಪುಗಳಾದರೆ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ, ಯಾವುದೇ ಕಾರಣಕ್ಕೂ ಉಳಿಯಲ್ಲ. ನಾನು ಮಾತಾಡ್ತೀನಿ, ಇವತ್ತು ಮುಂದೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ನಾವಂತೂ ನಾವು ಬದುಕಿರೋವರೆಗೂ ಭೀಮನಪ್ಪನವರು ಅವರ ಕುಟುಂಬಕ್ಕಾಗಲಿ ಅವರ ನಾಯಕತ್ವಕ್ಕಾಗಲಿ ಬಿಟ್ಟು ಪಕ್ಕಕ್ಕಂತೂ ಹೋಗಲ್ಲ. ನಾನು ವೈಯಕ್ತಿಕವಾಗಿ ಆ ಥರ ಸುಮಾರು ನಾವು ಸಿಕ್ಕಾಪಟ್ಟೆ ಜನ ನಾವು ಶಿಡ್ಗಡ ತಾಲೂಕಲ್ಲಿ ಇವತ್ತು ಕೂಡ ಇದ್ದೀವಿ. ಆದರೆ ನಾನು ಎಲ್ಲರನ್ನೂ ಮನವಿ ಮಾಡೋದು ಕಾಂಗ್ರೆಸ್ ಪಕ್ಷದಿಂದ ಅಥವಾ ಮುನಿಯಪ್ಪನವರ ನಾಯಕತ್ವದಿಂದ ಏನು ಅನುಕೂಲ ಪಡೆದಿದ್ದೀರಿ ದಯವಿಟ್ಟು ನಾನು ಮನವಿ ಮಾಡೋದೇನೆಂದರೆ ಯಾವುದೇ ನಿರ್ಧಾರ ಮಾಡಬೇಕಾದ್ರೆ ಬಹುಶಃ ನಾವೆಲ್ಲ ಕಾಂಗ್ರೆಸ್ಸಿಗರು ನಮ್ಮ ಕುಟುಂಬ ಇದ್ದಂಗೆ